ಹುಟ್ಟಿದ್ದು ಅಂತ ಗೊತ್ತಾದ ತಕ್ಷಣ ನೀವು ಹೇಗ ನನ್ನ ತಮ್ಮಂಗ ಬಾರಿಸಿದ್ರೋ ಹಾಗೆ ನಾನು ನಿಮ್ಮ ಅಣ್ಣನಿಗೆ ಬಾರಿಸಿದ್ದೆ ಇವತ್ತು ನೀವು ಮಾಡಿದ್ದು ಸರಿ ಅಂತ ಆದ್ರೆ ಅವತ್ತು ನಾನು ಮಾಡಿದ್ದು ಸರಿನೇ ನಿಮ್ಮ ಅಣ್ಣ ನಿಮ್ಮ ತಮ್ಮ ನಿಮ್ಮ ಮಗ ನನ್ನ ಜೊತೆ ಕೆಟ್ಟದಾಗಿ ನಡೆಕೊಂಡಿದ್ದಾರೆ ಅದೇ ಸತ್ಯ ಇಲ್ಲ ನನ್ನ ಮಗ ದಿನೇಶ ಅಂತವನಲ್ಲ ನೀವೆಲ್ಲರೂ ಸುಳ್ಳು ಹೇಳ್ತಿದ್ದೀರಿ ಸರಿ ನಾವು ಸುಳ್ಳು ಹೇಳ್ತಿದ್ದೀವಿ ಹೊರಗಡೆ ಹೋಗಿ ಬೇರೆ ಹುಡುಗಿರನ್ನ ಕೇಳಿ ಡಿನೋ ಅಂತವನು ಅಂತ ಇಡಿ ಇಂಡಸ್ಟ್ರಿಗೆ ಗೊತ್ತು ಅವನ ಜೊತೆ ಡಾನ್ಸ್ ಮಾಡೋದಕ್ಕೆ ಬರ್ತಾರಲ್ಲ ಡಾನ್ಸ್ ಕಲಿಯೋದಕ್ಕೆ ಬರ್ತಾರಲ್ಲ ಆ ಹುಡುಗಿರನ್ನ ಕೇಳಿ ಯಾರಾದರೂ ಒಬ್ಬಳ ಆದರೂ ಅವನ ಪರವಾಗಿ ಮಾತಾಡಿದ್ರೆ ಅವನ ಬಗ್ಗೆ ಒಳ್ಳೆ ಒಪಿನಿಯನ್ ಕೊಟ್ರೆ ಮತ್ತೆ ಮಾತಾಡು ಅವನ ಮಾತು ಅವನ ನೋಟ ಅವನ ಟಚ್ ಎಲ್ಲ ಹೊಲಸು ಹೀಸ್ ಅ ಬ್ಲಡಿ ವುಮನೈಸರ್ ಎಷ್ಟು ಹುಡುಗಿರ ಲೈಫ್ ಜೊತೆ ಆಟ ಆಡಿದಾನೆ ಅಂತ ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ ಆದ್ರೆ ನಿಮ್ಮ ಮುಂದೆ ಒಳ್ಳೆ ಒಂದರ ನಾಟಕ ಮಾಡ್ತಾನೆ ನೀವು ಅದನ್ನ ನಂಬಿಕೊಂಡು ಅವನಿಗೆ ಸಪೋರ್ಟ್ ಮಾಡ್ತೀರಾ ಸಾಧ್ಯನೇ ಇಲ್ಲ ನನ್ನ ಮಗ ತುಂಬಾ ಜನ ಹೆಣ್ಣುಮಕ್ಕಳ ಜೊತೆಲೇ ಬೆಳೆದವನು ಮೂರು ಜನ ಅಕ್ಕ ತಂಗಿದಿರು ಅವನಿಗೆ ಇಂತ ಹುಡುಗ ಹೀಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ इंस्पेक्टर इंस्पेक्टर शुद्ध सुळ्ळु नन्न मग तुंबा ओळ्ळेयवनु नान साकिरो हुडुग अवनु तुंबा संस्कार कोट्टु आगंत नीवु अन्कोंडिदीरा तप्पु माडोरिगे अक्क तंगी अम्म चिक्कम्म यावुदु नेनपिगे बरल्ल मेडम अय्यो इंस्पेक्टर नीवु याक वैष्णवन पर मातादुत्तिदीरि इदरल्लि नन्न मगनदेनु तप्पिल्ल ತಪ್ಪಿದೆ ಅಂತ ತೋರಿಸೋದಕ್ಕೆ ಸಾಕ್ಷಿ ಇಟ್ಕೊಂಡೆ ಬಂದಿದ್ದೀನಿ ಮೇಡಂ ಏನು ಸಾಕ್ಷಿ ಅಂತ ದೇನ್ ಸಿಕ್ತು ನಿಮಗೆ ಒಂದು ನಿಮಿಷ ಇರಿ ಲೋ ರೂಮಿಗೆ ಬಂದ ಮೇಲೆ ಏನು ಬ್ಯಾಂಡೇಜ್ ಎಲ್ಲ ಸುತ್ತಿಕೊಂಡು ಬಿಚ್ಚ ಇದನಲ್ಲ ಅಯ್ಯೋ ದಿದಿರ ಅಂತ ರೂಮಿಗೆ ಯಾರಾದರೂ ಬಂದ್ರೆ ಪ್ರಾಬ್ಲಮ್ ಕಣ ಓ ಅಂತ ಪೊಲೀಸ್ ಅವರನ್ನೇ ಹೆಮರ್ಸಿದೀವಿ ಅಂತೆ ಮನೆಯವರು ಯಾವುದೋ ಲೆಕ್ಕ ಸಕ್ಕತ್ತಾಗಿ ವರ್ಕ್ ಆಗ್ತಾ ಇದೆ ಪೊಲೀಸರು ಮೀಡಿಯಾದವರು ಎಲ್ಲರೂ ನಮ್ಮನ್ನ ನಂಬಿದ್ದಾರೆ ಈಗೆ ಕಂಟಿನ್ಯೂ ಆದ್ರೆ ವೈಷ್ಣವ್ ಪಕ್ಕಾ ಲಾಕ್ ಏನ್ ಮಾಡಿದ್ರು ಈಚೆ ಬರಲ್ಲ ಬಟ್ ಡೂಡ್ ಆ ಲಕ್ಷ್ಮಿನ ಮಾತ್ರ ಬಿಡಬಾರದು ಮಗ ಐ ಆಮ್ ಗೋಯಿಂಗ್ ಕ್ರೇಜಿ ಮ್ಯಾನ್ ಹಲೋ ಇನ್ಸ್ಪೆಕ್ಟರ್ ನನ್ನ ಸುಪ್ರೀತಾ ಅಂತ ವೈಷ್ಣವ್ ಕಶ್ಯಪ್ ಅವರ ಸೋದರತ್ತೆ ನನ್ನ ಹತ್ರ ನಮ್ಮ ವೈಷ್ಣವ್ ಇನ್ನೋಸೆಂಟ್ ಇದೆಲ್ಲ ಡಿನೋ ಮತ್ತೆ ನಿತಿನ್ ಮಾಡ್ತಿರೋ ಪ್ಲಾನ್ ಅಂತ ಪ್ರೂವ್ ಮಾಡೋದಕ್ಕೆ ಸಾಕ್ಷಿ ಸಿಕ್ಕಿದೆ ಕಳಿಸ್ತೀನಿ ನೀವು ಅದನ್ನ ನೋಡಿದ ಮೇಲೆ ಆದಷ್ಟು ಬೇಗ ನೀವು ಡಿನೋ ಮನೆಗೆ ಬನ್ನಿ ಪ್ಲೀಸ್ ಈಗೇನ್ ಹೇಳ್ತೀರಿ ಈಗಲೂ ನಿಮ್ಮ ಮಗನ ಪರನೇ ವಹಿಸಿ ಇನ್ನೊಂದಷ್ಟು ಜನ ಹೆಣ್ಣುಮಕ್ಕಳಿಗೆ ಹಿಂಸೆ ಮಾಡೋದಕ್ಕೆ ಬಿಟ್ಬಿಡ್ತೀರಾ ಪುಟ್ಟ ಪುಟ್ಟ ಕೃಷ್ಣ ಕೃಷ್ಣ ಪುಟ್ಟ ಬನ್ನ ನನ್ನ ಪುಟ್ಟ ಬನ್ನ ಕೃಷ್ಣ ಕರೀರಿ ಅವನು ಬರ್ತಾನೆ ಕಾವೇರಿ ನೀನು ಟೆನ್ಷನ್ ಮಾಡ್ಕೋಬೇಡ ನೋಡು ವಿಧಿ ಹೇಳಿದಾಗೆಲ್ಲ ಏನು ಆಗೋದಿಲ್ಲ ನಮ್ಮ ಮಗ ಆದಷ್ಟು ಬೇಗ ಬರ್ತಾನೆ ಯಾವಾಗ ಬರ್ತಾನೆ ಕೃಷ್ಣ ನಿಮಗೆ ಇಷ್ಟು ಜನ ಪರಿಚಯ ಇದ್ದು ನಿಮ್ಮಿಂದ ಏನು ಮಾಡಕಾಗ್ತಿಲ್ಲ ನೀವು ಒಬ್ಬ ನಾಲ್ಕು ತಂದೆ ಬಿಡಿ ಈಗ ಜಗಳ ಮಾಡಿದಷ್ಟು ಸಮಸ್ಯೆ ದೊಡ್ಡದಾಗುತ್ತೆ ನೋಡಿ ಇಂತ ಗಂಡನ ಬಗ್ಗೆ ಇಂತ ಮಾತಾಡ್ತೀಯಲ್ಲ ಈ ನಾಲ್ಗೆಗೆ ಇಷ್ಟು ಅಯ್ಯೋ ಆಯ್ತು ನಂದೇ ತಪ್ಪು ನೀವೆಲ್ಲ ಇಷ್ಟು ಒಳ್ಳೆಯವರು ನಿಮ್ಮಿಂದ ನನ್ನ ಮಗನ ಬಿಡಿಸ್ಕೊಂಡ ಬರಕ ಆಯ್ತಾ ಇಲ್ಲ ತಾನೆ ಇಲ್ಲ ತಾನೆ ಹಲೋ ಅಲ್ಲ ನೀವು ಒಬ್ರು ನಮ್ಮ ಫ್ಯಾಮಿಲಿ ಲಾಯರ್ ಅಂತ ಇರೋದು ಯಾಕ್ರಿ ಏನು ಮಾಡಕ ಆಗಲ್ಲ ಅಂತ ಎಷ್ಟು ಆರಾಮಾಗಿ ಹೇಳ್ತಿದೀರಾ ನೀವೆಲ್ಲ ಯಾಕ್ರಿ ಬೇಕು ನಮಗೆ
ನೋಡಿ, ನಿಮ್ಮಿಂದ ಇನ್ ಮುಂದೆ ನಮಗೆ ಯಾವ ಸರ್ವಿಸ್ ಬೇಡ. ನಾವು ಬೇರೆ ಲಾಯರ್ ನೋಡ್ಕೊತೀವಿ. ಬಂದೇನೋ, ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಇನ್ ಯಾವತ್ತೂ ಈ ರೀತಿ ಮಾಡಬೇಡ ನೀನು. ನಿನ್ನ ಹುಷಾರಲ್ಲಿ ನೀನು ಇರಬೇಕು. ನಮಗೆ ಈ ತರ ಟೆನ್ಷನ್ ಕೊಡಬೇಡ ಕಣೋ. ಇಲ್ಲ ಅಮ್ಮ, ನೀನು ಗಾಬರಿ ಆಗಬೇಡ. ಇನ್ ಯಾವತ್ತೂ ಹೀಗೆ ಆಗಲ್ಲ. ಸಾರಿ ಕಣ, ನಾನು ಎಲ್ಲ ರೀತಿಯಿಂದ ಪ್ರಯತ್ನ ಪಟ್ಟೆ, ಆದರೆ ನನ್ನ ಕೈಯಲ್ಲಿ ಏನು ಮಾಡಕ ಆಗಲಿಲ್ಲ. ಅಪ್ಪ, ಅದೆಲ್ಲ ಯಾಕೀಗ ಬಿಡಿ. ನಡಿ ಕಾವೇರಿ, ಸ್ವಲ್ಪ ಇರು. ಅವನಿಗೊಂದು ಆರತಿ ಮಾಡಿ ದೃಷ್ಟಿ ತೆಗಿ, ಆಮೇಲೆ ಒಳಗೆ ಬರಲಿ. ಗಂಗಾ ಹೋಗಿ ತಗೊಂಬ. ಏನತ್ಗೆ, ಮಗನಿಗೊಬ್ಬನಿಗೆ ಆರತಿ ಮಾಡ್ತಿದ್ದೀರಿ? ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಮ ಮಗನ ಬಿಡಿಸ್ಕೊಂಬಂದಿದ್ದು ನಿಮ್ಮ ಸೊಸೆ. ಅವಳಿಗೂ ದೃಷ್ಟಿ ನಿವಾಳಿಸಿ. ಬಾ ಲಕ್ಷ್ಮಿ, ಗಂಡನ ಪಕ್ಕ ನಿಂತ್ಕೋ. ಅವ್ರಿಗೊಂದೆಲ್ಲ ನಾವೇ ಹೇಳಬೇಕು, ತಾವೇ ಕೈ ಇಟ್ಕೊಂಡು ಅಂಟ್ಕೊಂಡು ನಿಂತ್ಕೊಳ್ಳೋದು ಗೊತ್ತೇ ಆಗಲ್ಲ. ಲಕ್ಷ್ಮಕ್ಕ ನೀವು ಬನ್ನಿ, ಬನ್ನಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ನೀವಂತೂ ಆಲ್ಬಮ್ ಸಾಂಗ್ ರಿಲೀಸ್ ಆಗೋ ಮುಂಚೆನೆ ಫೇಮಸ್ ಆಗ್ಬಿಡ್ರಿ. ಪುಟ್ಟ, ಆಲ್ಬಮ್ ಸಾಂಗ್ ಅಂದಾಗ ನೆನಪಾಯ್ತು ಕಣೋ. ಇಷ್ಟೆಲ್ಲ ಆದ್ಮೇಲೆ ನನಗೆ ತುಂಬಾ ಯೋಚನೆ ಆಗ್ತಿದೆ ಕಣೋ. ಲಕ್ಷ್ಮಿ ಈ ಆಲ್ಬಮ್ ಸಾಂಗ್ ಮಾಡ್ಲೇಬೇಕೇನೋ? ಮಾಡ್ಲೇಬೇಕೇನೋ ಅಂದ್ರೆ ಏನತ್ಗೆ, ಇನ್ಯಾರು ಮಾಡ್ತಾರೆ? ನಾನು ನಿನ್ನನ್ನು ಕೇಳ್ತಿಲ್ಲ ಸುಪ್ರೀತಾ, ನನ್ನ ಮಗನ ಹತ್ರ ಮಾತಾಡ್ತಾ ಇದ್ದೀನಿ. ಪುಟ್ಟ ನೀನ್ ಹೇಳು, ಮೊನ್ನೆಯಿಂದ ಏನೇನ್ ನಡೀತಿದೆ ಅಂತ ನೀನೇ ನೋಡ್ತಿದ್ಯಲ್ಲ. ನಂಗಂತೂ ಸಾಕಾಗೋಯ್ತು ಕಂದ, ಮನೇಲಿ ನೆಮ್ಮದಿನೇ ಇಲ್ದ ಹಾಗಾಗಿದೆ. ಲಕ್ಷ್ಮಿನೂ ಸುಸ್ತಾಗಿದ್ದಾಳೆ. ಇದೊಂದು ಆಲ್ಬಮ್ ಸಾಂಗಿಂದ ಏನೆಲ್ಲ ಅನುಭವಿಸ್ಬೇಕಾಯ್ತಲ್ಲ ಅಂತ ಅವಳ ಮನಸ್ಸಿಗೂ ಬಂದಿರುತ್ತೆ. ಅದಕ್ಕೆ ಇನ್ನು ಅವಳಿಗೆ ಜಾಸ್ತಿ ಹಿಂಸೆ ಮಾಡೋದು ಬೇಡ ಅಂತ ಅನಿಸ್ತಿದೆ. ಆಹಾ, ಅದಕ್ಕೆ ನೀವು ಹಾಗೂ ಅಂತೀರಿ ಹೀಗೂ ಅಂತೀರಿ. ಈಗೆಲ್ಲ ಸಾಲ್ವ್ ಆಯ್ತಲ್ಲ, ಆದ್ರೂ ಲಕ್ಷ್ಮಿನ ಆಲ್ಬಮ್ ಸಾಂಗ್ ಇಂದ ಯಾಕೆ ಹೊರಗಿಡ್ಬೇಕು? ವೈಷ್ಣವ್ ನೀನ್ ಹೇಳು, ನೀನ್ ಇದನ್ನೆಲ್ಲ ಒಪ್ತೀಯ? ನನಗೂ ಅಮ್ಮ ಹೇಳೋದೇ ಸರಿ ಅನ್ನಿಸ್ತದೆ. ಅವ್ರ ತಲೆ ಅಂತೂ ಗಳಿಗೆಗೊಂದ್ ಕಡೆ ತಿರುಗುತ್ತೆ, ನೀನು ಹಾಗೆ ಆಡಿದ್ರೆ ಹೇಗೋ? ನಿನ್ನೆ ತನಕ ಏನೇ ಆದ್ರೂ ಲಕ್ಷ್ಮಿನೇ ಬೇಕು, ಲಕ್ಷ್ಮಿ ಜೊತೆನೆ ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ಈಗ ಇದಕ್ಕಿದ್ದಾಗೆ ಮಾತು ಬದಲಾಯಿಸಿದ್ರೆ ಹೇಗೆ? ಇದ್ ನಿನಗೆ ಸರಿ ಅನ್ಸುತ್ತಾ? ಸರಿ ಅನ್ಸೋದಕ್ಕೆ ಅಲ್ವಾ ಅಂತ ಹೇಳ್ತಿರೋದು? ನಾನು ಎಷ್ಟು ಅಂತ ಅವ್ರಿಗೆ ತೊಂದರೆ ಕೊಡ್ಲಿ? ಫಸ್ಟ್ ಆಫ್ ಆಲ್ ಅವ್ರ ಆಲ್ಬಮ್ ಒಪ್ಪಿದ್ದೆ ನಾವೆಲ್ಲ ಸರಿ ಒತ್ತಾಯ ಮಾಡಿದ್ದಕ್ಕೆ, ಅದ್ರ ಮೇಲೆ ಈ ಕಿರಿಕಿರಿ ಬೇರೆ. ಐ ಆಮ್ ಸಾರಿ ಮಹಾಲಕ್ಷ್ಮಿ, ಇನ್ ನಿಮಗೆ ನಾನು ಯಾವುದಕ್ಕೂ ಫೋರ್ಸ್ ಮಾಡಲ್ಲ. ನಿಮ್ ಪಾಡಿಗೆ ನೀವು ಮನೇಲಿರಿ, ನನ್ನ ಪ್ರೊಫೆಷನಲ್ ಲೈಫ್ಗೆ ನಿಮ್ಮನ್ನ ಇಳಿಯಲ್ಲ. ನೀನ್ ಎಲ್ಲದಕ್ಕೂ ತಲೆ ಆಡ್ಸ್ಬೇಡ ಲಕ್ಷ್ಮಿ. ಅಲ್ಲ ಸುಪ್ರೀತಾ, ಅವರಿಬ್ರು ಡಿಸೈಡ್ ಮಾಡ್ತಾರೆ, ಮಧ್ಯ ನಿಂದೇನು? ಅವಳಿಗೆ ಇಲ್ದಿರೋ ಸಂಕಟ ನಿನ್ಗೆ ಯಾಕೆ? ಅವಳಿಗೆ ಮಾತಾಡೋದಕ್ಕೆ ಭಯ, ಅದಕ್ಕೆ ಸುಮ್ಮನಿರ್ತಾಳೆ. ಅಟ್ಲೀಸ್ಟ್ ಅವಳ ಪರವಾಗಿ ನಾನಾದ್ರೂ ಮಾತಾಡಿದ್ರೆ ನಿಮ್ಗೇನ್ ಕಷ್ಟ? ಅವಳು ಕೇಳದ್ಲ ನನ್ನ ಪರ ಮಾತಾಡಿ ಅಂತ? ಚಾನ್ಸ್ ಸಿಕ್ಕಿದ ಕಡೆಲ್ಲ ಬಕೆಟ್ ಹಿಡಿತೀರಲ್ಲ ನೀವು. ವಿಧಿ, ಟೈಮ್ ಅಲ್ಲದ ಟೈಮಲ್ಲಿ ನೀನು ನಾಲಿಗೆ ಉದ್ದ ಬಿಡಬೇಡ, ಸುಮ್ಮನಿರು. ಅಲ್ವೋ ವೈಷ್ಣು, ಲಕ್ಷ್ಮಿ ನಿನಗೋಸ್ಕರ ಎಷ್ಟು ದೊಡ್ಡ ರಿಸ್ಕ್ ತಗೊಂಡಿದ್ದಾಳೆ, ಅದರಲ್ಲಿ ಗೆದ್ದು ನಿನ್ನನ್ನು ಬಿಡಿಸ್ಕೊಂಬಂದಿದ್ದಾಳೆ. ಈಗ ನೀನ್ ನೋಡಿದ್ರೆ ಅವಳನ್ನ ಬಿಟ್ಟು ಕೆಲಸ ಮಾಡ್ತೀನಿ ಅಂತಿದ್ಯಲ್ಲ, ಅಪ್ಪ ಅವಳಿಗೆ ಬೇಜಾರಾಗುತ್ತೆ ಅಂತ ಗೊತ್ತಾಗಲ್ಲ ನಿನಗೆ? ನೀವೇನಪ್ಪ ಸ್ವಾರ್ಥಿ ಅಂತೆಲ್ಲ ಹೇಳ್ಕೊಂಡು ನಾನು ಅವ್ರ ಮೇಲೆ ಕೇರಿರೋದಕ್ಕೆ ಈ ಡಿಸಿಷನ್ ತಗೊಂಡಿರೋದು.